ಚಿದಾನಂದಮೂರ್ತಿಯವರು ಕನ್ನಡದ ಬಹುದೊಡ್ಡ ವಿದ್ವಾಂಸರಲ್ಲಿ ಒಬ್ಬರು. ಕನ್ನಡ ಸಾಹಿತ್ಯ ಸಂಸ್ಕೃತಿ ಚಿಂತನೆ ಲೋಕದಲ್ಲಿ ತಮ್ಮದೇ ಆದಂಥ ಒಂದು ನಿರ್ದಿಷ್ಟ ದಾರಿಯನ್ನು ಕಂಡುಕೊಂಡಿದ್ದ ಚಿದಾನಂದಮೂರ್ತಿಯವರು ಕನ್ನಡ ಸಾಹಿತ್ಯ ಸಂಸ್ಕೃತಿ ಚಾರಿತ್ರಿಕ ಅಧ್ಯಯನದಲ್ಲಿ ತಮ್ಮನ್ನು ಪರಿಪೂರ್ಣವಾಗಿ ತೊಡಗಿಸಿಕೊಂಡವರು. ಕನ್ನಡ ಭಾಷೆಯ ಅಧ್ಯಯನ, ಸಾಹಿತ್ಯದ ಅಧ್ಯಯನ, ಶಾಸನಗಳ ಅಧ್ಯಯನ ಇವೆಲ್ಲವೂ ಅವರಿಗೆ ಕೇವಲ ಮೇಲ್ನೋಟದ ಓದಾಗಿರಲಿಲ್ಲ. ಅವುಗಳ ಪ್ರಾಚೀನದ ಮೂಲ ಬೇರುಗಳನ್ನು ಹಿಡಿಯುವ ಒಂದು ಕಸುಬಾಗಿತ್ತು ಅವರಿಗೆ. ಹಾಗಾಗಿಯೇ ಅವರಿಗೆ ಆಧುನಿಕ ಪೂರ್ವದ ಕನ್ನಡ ಸಂಸ್ಕೃತಿಯ ಗುರುತುಗಳ ಹುಡುಕಾಟದ ಕಡೆಗೆ ಹೆಚ್ಚು ಒಲವಿತ್ತು ಅಂತ ಅನಿಸ್ತದೆ. ಆಧುನಿಕ ಸಾಹಿತ್ಯದ ಸಂಸ್ಕೃತಿಯ ಓದು, ಆ ಮೂಲಕ ಪ್ರಾಚೀನವನ್ನು ನೋಡುವ ಓದು ಅವರ ಚಿಂತನೆಯ ಗುರಿಯಾಗಿರಲಿಲ್ಲ. ಕನ್ನಡ, ಕನ್ನಡಿಗ, ಕರ್ನಾಟಕದ ಅವರ ಗುರಿಯು ಪ್ರಾಚೀನ ಪರಂಪರೆಯ ಮೌಲ್ಯಗಳ ಹುಡುಕಾಟದ ಚೌಕಟ್ಟಿಗೆ ಒಳಪಟ್ಟಂತೆಯೇ ಬಹುಮಟ್ಟಿಗೆ ಇರೋದು ಅವರ ಚಿಂತನೆಗಳಲ್ಲಿ ಕಾಣ್ತದೆ. ನಮಗೆ ನಮ್ಮ ನಡುವೆ ಚೀಮು ಮತ್ತು ಅವರ ಸಮಕಾಲೀನ ಗೆಳೆಯ ವೆಂಕಟಾಚಲ ಶಾಸ್ತ್ರಿಗಳು ಪ್ರಾಚೀನ ಅಧ್ಯಯನದ ಬಹುದೊಡ್ಡ ವಿದ್ವಾಂಸರಾಗಿದ್ದಾರೆ. ಆ ತರಮಾರಿನವರ ಈ ಆಸಕ್ತಿಗೆ ಬಹಳ ಮುಖ್ಯವಾದ ಕಾರಣ ಬಹುಮಟ್ಟಿಗೆ ಅವರಿಗೆ ಪಾಠ ಹೇಳಿದ ವಿದ್ವತ್ ಪರಂಪರೆ ಅಂತ ಅನಿಸ್ತದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿ ಎ ಎಂ ಎ ಪದವಿಗಳನ್ನು ಪಡೆದಂಥ ಚಿದಾನಂದಮೂರ್ತಿಯವರು ಟಿ ಎಸ್ ವೆಂಕಣ್ಣಯ್ಯ, ಬಿ ಎಂ ಶ್ರೀ, ಡಿ ಎಲ್ ನರಸಿಂಹಾಚಾರ್, ಶ್ರೀಕಂಠ ಶಾಸ್ತ್ರಿಗಳು ಮೊದಲಾದಂಥವರ ವಿದ್ವತ್ ಪರಂಪರೆಯ ಮೂಸೆಯಲ್ಲಿ ಅರಳಿದವರು ಆಗಿರುವಂಥದ್ದು ನಾವು ಗ್ರಹಿಸ್ಬೋದಾಗಿದೆ. ಕುವೆಂಪು, ತೀನಂಶ್ರೀ ಮೊದಲಾದವರಿಂದ ಕಲಿತ ಪರಂಪರೆಯ ಅಧ್ಯಯನದಲ್ಲಿ ಮುಂದುವರೆದವರು ಕೂಡ ಚಿದಾನಂದಮೂರ್ತಿಯವರು. ಮುಂದೆ ಇವರು ತಮ್ಮ ಅಧ್ಯಯನದ ದಾರಿಯಾಗಿ ಆಯ್ಕೆ ಮಾಡಿಕೊಂಡದ್ದು ಕೂಡ ಪ್ರಾಚೀನ ಕನ್ನಡ ಭಾಷೆ, ಪ್ರಾಚೀನ ಸಾಹಿತ್ಯ, ಶಾಸನಗಳು, ಚರಿತ್ರೆ ಮೊದಲಾದ ಸಂಗತಿಗಳೇ ಆಗಿತ್ತು. ಇದರ ದೊಡ್ಡ ಪ್ರಭಾವ ಚಿದಾನಂದಮೂರ್ತಿಯವರ ಅಧ್ಯಯನದಲ್ಲಿ ನಮಗೆ ಕಾಣುತ್ತೆ. ಕನ್ನಡ ಕರ್ನಾಟಕ ಕಾರಣದ ಸಂಶೋಧನೆಗೆ ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳನ್ನು ಸುತ್ತಿದಂಥವರು ಚಿದಾನಂದಮೂರ್ತಿಯವರು. ಈ ಕುರಿತು ದೇಶ ವಿದೇಶಗಳಲ್ಲಿಯೂ ಕೂಡ ಪ್ರಬಂಧಗಳನ್ನು ಮಂಡಿಸಿ ಬಂದಿದ್ದಾರೆ. ಕನ್ನಡ ಭಾಷೆ ಮತ್ತು ಕನ್ನಡ ಬದುಕಿನ ವೈಭವದ ಚರಿತ್ರೆಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳಂಥ ಚಿದಾನಂದಮೂರ್ತಿಯವರು ಸುಮಾರು ಒಂದು 4 ದಶಕಕ್ಕೂ ಹೆಚ್ಚು ಕಾಲ ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಸೊ ಇದರ ಪರಿಣಾಮವಾಗಿ ಅವರು ಸುಮಾರು 25ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದು ಪ್ರಕಟಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಚಿಮು ಅವರಿಗೆ ಭಾಷೆ, ಛಂದಸ್ಸು, ಗ್ರಂಥ ಸಂಪಾದನೆ ಮೊದಲಾಗಿ ಯಾವುದೂ ಬೇರೆ ಬೇರೆ ಅಧ್ಯಯನಗಳು ಆಗಿರಲಿಲ್ಲ. ಅವು ಕನ್ನಡ ಕರ್ನಾಟಕ ಕುರಿತ ಅವರ ಅಧ್ಯಯನದ ಹಲವು ಮುಖಗಳು ಅಂತಲೇ ಹೇಳಬೇಕು. ಒಟ್ಟು ಕನ್ನಡದ ಪ್ರಾಚೀನ ಸಾಂಸ್ಕೃತಿಕ ಚರಿತ್ರೆ ಅವರು ಮುಖ್ಯ. ಈ ಸಾಂಸ್ಕೃತಿಕ ಚರಿತ್ರೆ ಭಾಗವಾಗಿಯೇ ಪ್ರಾಚೀನ ಶಾಸನಗಳ ಅಧ್ಯಯನದಿಂದ ಹಿಡಿದು ಕವಿರಾಜ ಮಾರ್ಗದಿಂದ ಶುರುವಾಗಿ ಮುದ್ದಣ್ಣನ ತನಕ ಒಂದು ರೀತಿಯಲ್ಲಿ ಆಧುನಿಕ ಪೂರ್ವದ ಆ ಪ್ರಾಚೀನ ಅಧ್ಯಯನದಲ್ಲಿ ತಮ್ಮನ್ನು ಮುಳುಗಿಸಿಕೊಂಡೇ ಒಂದು ರೀತಿಯ ಅಧ್ಯಯನಗಳನ್ನು ನಡೆಸ್ತಾ ಇದ್ದರು ಅಂತ ಅನಿಸ್ತದೆ. ಕನ್ನಡ ಸಂಸ್ಕೃತಿಯ ಅಧ್ಯಯನದಲ್ಲಿ ಜನಪದವನ್ನು ಕೂಡ ಅವರು ಗಮನಿಸಿಕೊಂಡಿರುವಂಥವರು ಚಿದಾನಂದಮೂರ್ತಿಗಳು. ನಮ್ಮ ಬಹಳಷ್ಟು ಅಧ್ಯಯನಕಾರರು, ಸಾಹಿತ್ಯ ಚರಿತ್ರಕಾರರು ಸೇರಿದಾಗೆ ಜಾನಪದವನ್ನು ಈ ನಿಟ್ಟಿನಲ್ಲಿ ದೂರ ಇಟ್ಟ ಅವರೇ ಆಗಿದ್ದಾರೆ. ಅದೊಂದು ಬೇರೆಯೇ ಆದಂಥ ಭಾಗ ಅನ್ನೋ ಹಾಗೆ ವರ್ತಿಸಿರುವಂಥದ್ದು ಕಾಣುತ್ತೆ. ಈ ನಿಟ್ಟಿನಲ್ಲಿ ಇವರು ಬರೆದಂಥ ಗ್ರಾಮೀಣ ಮತ್ತು ಪಗ್ಗರಣ ಮತ್ತು ಇತರ ಸಂಪ್ರದಾಯಗಳ ಹೆಸರಿನ ಬರಹಗಳು ಬಹಳ ಮುಖ್ಯವಾಗಿದ್ದಾವೆ. ಈ ನಿಟ್ಟಿನಲ್ಲಿ ಅವರ ಸಂಶೋಧನಾ ಕ್ಷೇತ್ರ ಬಹಳ ದೊಡ್ಡದು ಅಂತಲೇ ನಾವು ತಿಳಿಬೇಕು. ಕನ್ನಡ ಶಕ್ತಿ ಕೇಂದ್ರ ಅನ್ನೋದನ್ನು ಚಿದಾನಂದಮೂರ್ತಿಯವರು ಕಮ್ಯುನಲ್ಲಾಗಿ ಭಾವಿಸಿದ್ರೇನೋ ಅಂತ ಕೂಡ ಅನಿಸುತ್ತೆ. ಕರ್ನಾಟಕದ ಪ್ರಾಚೀನತೆಯಲ್ಲಿ ನಡೆದ ಧಾರ್ಮಿಕ ಕಿತ್ತಾಟಗಳನ್ನು, ಶೈವ, ವೈಷ್ಣವ, ಮಾಧ್ವ, ಜೈನ ಏನೆಲ್ಲ ಉಗ್ರ ಜಗಳ ನಡೆದಿದ್ದಾವೆ ಅವುಗಳನ್ನು ಒಂದು ರೀತಿ ಏಕೀಕೃತ ಅನ್ನೋ ಹಾಗೆ ನೋಡೋದಕ್ಕೆ ಶುರು ಮಾಡಿದರು ಅಂತ ಅನಿಸುತ್ತೆ. ಹಾಗಾಗಿ ಅವರ ಸಮಕಾಲೀನರ ಆಗಿದ್ದಂಥ ಕಲಬುರ್ಗಿಯವರು ಇರಬಹುದು ಅಥವಾ ಇನ್ನಿತರ ಸಂಶೋಧಕರು ಇರ್ಬೋದು, ಅವರ ಸಂಶೋಧನೆಗಳಿಗೆ ಇವರು ಮುಖಾಮುಖಿ ಕೂಡ ಆಗೋದಿಲ್ಲ. ಹೀಗಾಗಿ ಅವರ ಬದುಕಿನ ಕೊನೆಯ ದಶಕಗಳಲ್ಲಿ
ಕನ್ನಡಕ್ಕೆ ಸಿಗಬೇಕಾದ ಕೊಡುಗೆಯು ಕೈ ತಪ್ಪು ಹೋಯ್ತೇನೋ ಅನ್ನೋದು ನನ್ನ ಅನಿಸಿಕೆ. ಪಂಪ ಅಥವಾ ಪಂಪನಿಗಿಂತ ಮೊದಲಿಂದಲೂ ಹಿಡಿದು ಅವರು ನಡೆಸಿದ ಶಾಸನಗಳ ಅಧ್ಯಯನದಲ್ಲಿಯೂ ಕೂಡ ಬಹುಮಟ್ಟಿಗೆ ನಮಗೆ ಕಾಣುವ ದೊಡ್ಡ ಕೊರತೆ ಅಂದರೆ ಈ ವರ್ತಮಾನದ ಕಣ್ಣು ಅನ್ನುವಂಥದ್ದು ಕಳೆದು ಹೋಗಿರೋದು. ಪ್ರಾಚೀನವನ್ನೇ ಇವತ್ತಿನದು ಅನ್ನುವ ಹಾಗೆ ಜೀವಿಸುವ ಹಂಬಲ ಅವರ ಚಿಂತನೆಗಳಲ್ಲಿ ಎದ್ದು ಕಾಣ್ತದೆ. ಆದ್ದರಿಂದಾಗಿ ಅವರ ಅಧ್ಯಯನಗಳ ಮೂಲಕ ಇವತ್ತಿನವರೆಗೆ ಸಿಗಬೇಕಾದ್ದು, ಇವತ್ತಿಗೆ ಬೇಕಾಗಿರುವಂಥದ್ದು ನಮ್ಮ ಹೊಸ ತಲೆಮಾರಿಗೆ ಅದು ಸಿಗದೇ ಹೋಯಿತು ಅಂತ ಅನಿಸುತ್ತೆ. ನಮ್ಮ ಪ್ರಾಚೀನ ಪರಂಪರೆಯನ್ನು ಇವತ್ತಿಗೆ ಬೇಕಾದ ಹಾಗೆ ದಾಟಿಸುವ ಕೆಲಸವನ್ನು ಚಿದಾನಂದ ಮೂರ್ತಿಯವರು ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದವು. ಆ ಹೊಣೆಯನ್ನು ಅವರು ಬಿಟ್ಕೊಟ್ಬಿಟ್ರೇನೋ ಅಂತ ಕೂಡ ಅನಿಸುತ್ತೆ. ಇಷ್ಟೆಲ್ಲ ಮಿತಿಗಳ ನಡುವೆಯೂ ಅವರ ಆಳವಾದ ಅಧ್ಯಯನಕ್ಕೆ ಸಾಕ್ಷಿಯಾಗಿ ಅವರ ಬರಹಗಳು ಕಾಣಿಸ್ತವೆ. ಕರ್ನಾಟಕದ ಕನ್ನಡ ಚಳುವಳಿಗಳ ವಿಷಯಕ್ಕೆ ಬಂದರೆ ಚಿದಾನಂದ ಮೂರ್ತಿಯವರದು ಬಹಳ ದೊಡ್ಡ ಪಾಲುದಾರಿಕೆ ಇದೆ. ಗೋಕಾಕ್ ಚಳುವಳಿಯಿಂದ ಶುರುವಾಗಿ ಇವರ ಹೋರಾಟ ಅವರ ಕೊನೆಯ ದಿನಗಳ ತನಕ ಇದನ್ನು ಉಸಿರಾಗಿಸಿಕೊಂಡಿದ್ದರು ಅನ್ನೋದು ತಿಳಿಯುತ್ತೆ. ಕನ್ನಡಿಗರಲ್ಲಿನ ಕನ್ನಡತನವನ್ನು ಬಡಿದೆಬ್ಬಿಸೋದಕ್ಕೆ ಅವರು ಬಳಸ್ತಾ ಇದ್ದಂಥ ಹತಾರಗಳು ಯಾವಾಗಿದ್ದವು ಅಂದರೆ ಅವು ಪ್ರಾಚೀನ ಕನ್ನಡ ಕರ್ನಾಟಕದ ವೈಭವದ ಗುರುತುಗಳೇ ಆಗಿದ್ದವು. ಅದು ಕದಂಬರ ಮಯೂರ ವರ್ಮನಿಂದಲೇ ಶುರುವಾಗಿದ್ದದನ್ನು ನಾವು ಕಾಣುತ್ತೆ. ಅದು ಅವರಲ್ಲಿ ಕನ್ನಡದ ಬಗೆಗಿನ ಮಾತು ಬಂದಾಗಲೆಲ್ಲ ಈ ಪ್ರಾಚೀನದ ಸಂಗತಿಗಳು ಬಹಳ ದೊಡ್ಡದಾಗಿ ಕಾಣಿಸುತ್ತವೆ. ಅವರು ಸ್ಥಾಪಿಸಿದ ಕನ್ನಡ ಶಕ್ತಿ ಕೇಂದ್ರ ಪರಿಕಲ್ಪನೆಯನ್ನು ಕೂಡ ನಾವು ಈ ದೃಷ್ಟಿಯಿಂದಲೇ ಗ್ರಹಿಸಬೇಕಾಗತ್ತೆ. ಯಾವ ಕನ್ನಡ ವೇದಿಕೆಗಳು ಹೊಂದಿರದಂಥ ಕನ್ನಡ ಹೋರಾಟದ ದೊಡ್ಡ ತಾತ್ವಿಕತೆಯನ್ನು ಕನ್ನಡ ಶಕ್ತಿ ಕೇಂದ್ರಕ್ಕೆ ಬರುವ ಹಾಗೆ ಮಾಡುವಂಥವರು ಚಿದಾನಂದ ಮೂರ್ತಿಗಳು. ಆ ಮೂಲಕ ಕರ್ನಾಟಕದ ಉದ್ದಗಲಕ್ಕೂ ಅಂದರೆ ಜಿಲ್ಲೆ ಜಿಲ್ಲೆಗೂ ಹರಡಿ ವಿಸ್ತರಿಸುವ ಹಾಗೆ ಮಾಡಿದರು ಕನ್ನಡದ ಶಕ್ತಿ ಕೇಂದ್ರಗಳನ್ನು. ಈ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನೋದನ್ನು ಒಂದು ತಾತ್ವಿಕ ಗುರಿಯಾಗಿಸಿಕೊಂಡು ಕನ್ನಡ ಶಕ್ತಿ ಕೇಂದ್ರವನ್ನು ಕಟ್ಟಿದಂಥ ಚಿದಾನಂದ ಮೂರ್ತಿಯವರು ಕನ್ನಡ ಕನ್ನಡಿಗ ಕರ್ನಾಟಕದ ಪರಿಕಲ್ಪನೆಯನ್ನು ಒಂದು ಚಾರಿತ್ರಿಕ ವೈಭವದ ಗ್ರಹಿಕೆಗಳಲ್ಲಿ ಜನರ ಮುಂದಿಟ್ಟು ಎಚ್ಚರಿಸೋದಕ್ಕೆ ಪ್ರಯತ್ನಿಸಿದರು ಅಂತ ಅನಿಸುತ್ತೆ. ಬಹುಶಃ ಚಿದಾನಂದ ಮೂರ್ತಿಯವರಿಗೆ ಈ ಮಾದರಿಯನ್ನು ಏಕೀಕರಣ ಹೋರಾಟವನ್ನು ಕಟ್ಟಿದ ಆಲೂರು ವೆಂಕಟರಾಯರಂಥವರಿಂದ ಪಡೆದಿರಬೇಕೇನೋ ಅಂತ ಕೂಡ ಅನಿಸುತ್ತೆ. ಯಾಕೆಂದರೆ ಆಲೂರು ವೆಂಕಟರಾಯರು ಕೂಡ ಕರ್ನಾಟಕದ ಗತವೈಭವದ ದಾರಿಗಳ ಮೂಲಕವೇ ಕರ್ನಾಟಕದ ಏಕೀಕರಣ ಹೋರಾಟವನ್ನು ಮುಂಚೂಣಿಗೆ ತರೋದಕ್ಕೆ ಪ್ರಯತ್ನಪಟ್ಟಿದ್ದರು. ಆದರೆ ಭಾರತದ ಒಳಗೂ ಕರ್ನಾಟಕದ ಕನ್ನಡದ ಐಡೆಂಟಿಟಿ ಅವರಿಗೆ ಬಹಳ ಮುಖ್ಯವಾಗಿತ್ತು. ಆಲೂರಿಗೆ ಚೀಮೋರ ಮಾದರಿ ಆಲೂರಿಗಿಂತ ಈ ವಿಷಯದಲ್ಲಿ ಸ್ವಲ್ಪ ಭಿನ್ನ ಅಂತ ಕಾಣುತ್ತೆ. ಇವರಿಗೆ ಭಾರತದ ವೈಭವ ಮತ್ತು ಕರ್ನಾಟಕದ ವೈಭವ ಎರಡು ಬೇರೆ ಬೇರೆ ಅಲ್ಲ ಚಿದಾನಂದ ಮೂರ್ತಿಯವರಿಗೆ. ಹೀಗಾಗಿ ಚಿದಾನಂದ ಮೂರ್ತಿಯವರಲ್ಲಿ ವರ್ತಮಾನದ ಕಣ್ಣು ಮಂಜಾದ ಹಾಗೆ ಕೂಡ ಕಾಣಿಸುತ್ತೆ. ಕನ್ನಡವನ್ನು ಕುರಿತಾದ ಪ್ರಾಚೀನ ವೈಭವದ ಕಡೆಗೆ ಅವರ ನೋಟ ಬಹಳವಾಗಿ ನೆಟ್ಟಿರೋದರಿಂದ ಅವರ ಚಿಂತನೆ ಅವರ ಸಂಶೋಧನೆ ಕೆಲವು ಮಿತಿಗಳಿಗೂ ಕೂಡ ಒಳಪಡ್ತೇನೋ ಅನ್ನೋಂಥದ್ದು ನನ್ನಂಥವನಿಗೆ ಇರುವಂತಹ ಬಹಳ ದೊಡ್ಡ ಅನುಮಾನ. ಅದರಿಂದಾಗಿ ಅವರಿಗೆ ಬಲಪಂಥೀಯ ಸಂಶೋಧಕ ಅನ್ನಿಸ್ಕೊಳ್ಳೋದು ಕೂಡ ಹೆಚ್ಚು ಪ್ರಿಯವಾಯಿತು ಅಂತ ಅಂದ್ಕೊಳ್ತೀನಿ. ಈ ನೋಟ ಇಟ್ಕೊಂಡು ಚಿದಾನಂದ ಮೂರ್ತಿಯವರನ್ನು ನೋಡುವಾಗ ಕನ್ನಡ ವಿಶ್ವವಿದ್ಯಾಲಯದ ಸ್ಥಾಪನೆ ಹಂಪಿಯಲ್ಲಿ ಆಗಬೇಕು ಅನ್ನೋದು ಅವರಿಗೆ ಹೆಚ್ಚು ಪ್ರಿಯವಾದದ್ದಾಗಿತ್ತು. 1985 ಬೆಂಗಳೂರಿನಿಂದ ಅವರು ಹಂಪಿಗೆ ಕಾಲ್ನಡಿಗೆಯಲ್ಲಿ ಹೊರಟಾಗ, ಆದರೆ ಆ ಕೆಲಸವನ್ನು ಕೈಗೊಂಡ ಕಾಲ್ನಡಿಗೆಯಲ್ಲಿ ಕೆಲಸವನ್ನು ಕೈಗೊಂಡಾಗ ಕರ್ನಾಟಕದ ಇಂಥ ಅನೇಕ ವೈಭವದ ಕಲ್ಪನೆಗಳು ಅವರು ಕನಸುತ್ತಾ ಹೋದರು ಅಂತ ಅನಿಸ್ತದೆ. ಸಂಶೋಧಕನೊಬ್ಬನ ಆ ಕಾಲ್ನಡಿಗೆಯೇ ಅಂತಹ ಒಂದು ವಿಜೃಂಭಣೆಗೆ ಸಾಕ್ಷಿಯಾಯಿತು ಅಂತ ಅಂದ್ಕೊಳ್ತೀನಿ. ಅವರು ಒಂದು ಹೋರಾಟವನ್ನೇ ಶುರು ಮಾಡ್ತಾರೆ. ಹಂಪಿ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಮುಂದೆ ಹೇಗೆ ರೂಪುಗೊಳ್ಳುತ್ತು ಅನ್ನೋದು ನಮಗೆಲ್ಲ ಗೊತ್ತಿದೆ. ಕನ್ನಡದ ಗುರುತು ಅಸ್ಮಿತೆ ಅನ್ನೋದು ಚಿದಾನಂದ ಮೂರ್ತಿಯವರಿಗೆ ಈ ಬಗೆಯ ಹಲವು ಮೂರ್ತ ರೂಪದ ಸಂಭ್ರಮ ಅಂತಲೇ ಹೇಳಬೇಕಾಗಿದೆ. ಹಂಪಿಯ ಪ್ರಾಚೀನ ವೈಭವದ ಜೊತೆಗೆ ಚಿದಾನಂದ ಮೂರ್ತಿಯವ್ರಿಗೆ ಎಂತಹ ಪ್ರೀತಿ ಇತ್ತು ಅಂದರೆ ಆ ವೈಭವದ ಗುರುತಾಗಿರುವಂಥ ಈಗಿನ ಹಂಪಿಯನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳುವ ವಿಚಾರದಲ್ಲಿ ಸರ್ಕಾರಗಳನ್ನು ಎಚ್ಚರಿಸಲೇ ಬಂದಂಥವರು ಅವರು. ಈ ಕಾರಣಕ್ಕಾಗಿ ತುಂಗಭದ್ರಾ ನದಿಗೆ ಹಾರಿದ್ದರು. ಕರಿಮನ್ನುವಂಥ ಹಂಪಿಯಲ್ಲಿ ಹಂಪಿಯ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂಥ ಹುಡುಗ ಅವರನ್ನು ರಕ್ಷಣೆ ಮಾಡ್ತಾನೆ ತುಂಗಭದ್ರೆಗೆ ಬಿದ್ದಾಗ.
ಇದು ನಮಗೆಲ್ಲ ಗೊತ್ತಿದೆ. ಈಗ ಆತ ಕನ್ನಡ ವಿಶ್ವವಿದ್ಯಾಲಯದ ಉದ್ಯೋಗಿ ಕೂಡ. ಮುಂದೆ ಕನ್ನಡ ಶಕ್ತಿ ಕೇಂದ್ರವನ್ನು ಕಟ್ತಾರೆ ಚಿದಾನಂದ ಮೂರ್ತಿಯವರು. ಇವೆಲ್ಲವನ್ನ ದೂರದಿಂದ ನೋಡುವಂಥ ನಮಗೆ ಒಂದು ಸಿನಿಮಾದ ಕಥೆಯ ಹಾಗೆ ಅನಿಸ್ಬಿಡುತ್ತೆ ಚಿದಾನಂದ ಮೂರ್ತಿಯವರ ಈ ಸಾಹಸಗಳು. ಆದರೆ ಅಂತಹ ರೂಪಣಗಳ ನಡೆಯನ್ನು ಒಂದು ವೈಭವದಂತೆ ನಿಭಾಯಿಸಿದರು ಚಿದಾನಂದ ಮೂರ್ತಿಯವರು. ಇದು ನಮ್ಮ ಈ ಕಾಲದ ಕನ್ನಡ ತಾತ್ವಿಕತೆಯ ಚಿಂತನೆಯ ಭಾಗ ಆಗಿ ಹೋಗಿದೆ ಅನ್ನೋದೇ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡುವಂಥದ್ದಾಗಿದೆ. ಈ ಚಿಂತನೆ ಅವರ ಎಲ್ಲ ಸಂಶೋಧನೆಗಳ, ಅವರ ಕನ್ನಡ ಪ್ರೀತಿಯ ತಾತ್ವಿಕ ತಳಹದಿನೇ ಆಗಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರುವಂಥ ವಿಚಾರ. ಇನ್ನು ಅವರ ಸಂಶೋಧನೆಯ ವಿಷಯಕ್ಕೆ ಬಂದರೆ ಅದರ ಅಧ್ಯಯನದ ಆರಂಭ ಹೇಗಿತ್ತು ಅಂತ ಹೇಳಿದ್ರೆ, ಕನ್ನಡದ ಪ್ರಾಚೀನ ರಂಗಭೂಮಿಯ ಪಗರಣ, ಕರ್ನಾಟಕದ ಏಕಮಾತ್ರ ಒಂದು ಮಡಕೆ ಶಾಸನವನ್ನು ಹುಡುಕಿದ್ದು, ಅಲ್ಲಮ ಪ್ರಭು ಕಂಡಿದ್ದ ಭೂಗತ ದೇವಾಲಯವನ್ನು ಬಳ್ಳಿಗಾವೆ ಹತ್ತಿರ ಅವರು ಹುಡುಕಿದ್ದು, ಹಂಪೆಯಲ್ಲಿ ಹರಿಹರನ ವಾಸಸ್ಥಳವನ್ನು, ಚಾಮರಸನ ಗುಹೆಯನ್ನು ಕಂಡದ್ದು, ಪ್ರಾಚೀನ ಶ್ರವಣಬೆಳಗೊಳದ ಹುಡುಕಾಟ, ಹೀಗೆ ಅವರ ಸಂಶೋಧನೆಯ ಆರಂಭವನ್ನು ನಾವು ಗುರುತಿಸಬೇಕಾಗಿದೆ. ಇದು ಅವರ ಸಂಶೋಧನೆಯ ಆರಂಭಘಟ್ಟ. ಈ ನಿಟ್ಟಿನಲ್ಲಿ ಅವರು ಸಾಹಿತ್ಯ, ಶಾಸನ ಮೊದಲಾಗಿ ಭಾಷೆಯೂ ಸೇರಿದಾಗೆ ಕರ್ನಾಟಕದ ಎಲ್ಲ ಗುರುತುಗಳನ್ನು ಕೂಡ ಮುಂದೆ ನೋಡ್ತಾ ಹೋಗ್ತಾರೆ ಅವರು ತಮ್ಮ ಸಂಶೋಧನೆಯ ಒಳಗಡೆ. ಅವರ ಮೊದಲ ಪುಸ್ತಕ ಶೂನ್ಯ ಸಂಪಾದನೆಯನ್ನು ಕುರಿತು 1962 ಪ್ರಕಟವಾಗುತ್ತೆ. ಅಲ್ಲಿಂದ ಶುರುವಾಗಿ ಮುಂದಿನ 30-40 ವರ್ಷಗಳ ಅವರ ಅಧ್ಯಯನದ ಜಾಡು ಪ್ರಾಚೀನವೇ ಆಗಿರುವಂಥದ್ದು ಕಾಣುತ್ತೆ. ಭಾಷಾವಿಜ್ಞಾನ, ಅಲ್ಲಿಂದ ಶಾಸನಗಳ ಅಧ್ಯಯನ, ಆ ಮೂಲಕ ಧರ್ಮದ ಕುರಿತಾದಂಥ ಅಧ್ಯಯನಗಳು, ಲಿಂಗಾಯತ ಅಧ್ಯಯನ, ಸಾಹಿತ್ಯ, ಸಂಸ್ಕೃತಿ, ಸಮಾಜ ಅಂತ ಮುಖ ಮಾಡಿಕೊಂಡು ಸಂಶೋಧನೆಗಳನ್ನು ನಡೆಸ್ತಾರೆ ಚಿದಾನಂದ ಮೂರ್ತಿಯವರು. ಇವೆಲ್ಲದ ಮೂಲ ಕಸು ಹರಿತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಅದು ಕನ್ನಡ ಕರ್ನಾಟಕದ ಪ್ರಾಚೀನ ಗುರುತುಗಳಿಂದಲೇ ಅನ್ನೋದನ್ನು ನೋಡ್ಬೋದು. ಹೌದು, ತಮ್ಮ ಸಂಶೋಧನೆಯ ಅಧ್ಯಯನಗಳಿಗಾಗಿ ಅವರು ಕನ್ನಡ ನಾಡಿನ ಇತಿಹಾಸದ ಪುಟಗಳನ್ನು ತಿರುವಿದವರು ಚಿದಾನಂದ ಮೂರ್ತಿಯವರು. ಅವರೇ ಹೇಳುವ ಹಾಗೆ ಅಲ್ಲಿ ಕಾಣುವ ಸಂತರು, ಕವಿಗಳು, ರಾಜರು, ಚಕ್ರವರ್ತಿಗಳು, ಸಾಧಕರು, ಮಂತ್ರಿಗಳು, ರಾಜಕಾರಣಿಗಳು, ವೀರರು, ವೀರಪತ್ನಿಯರು, ಹೀಗೆ ಅಮರರಾಗಿರುವಂಥ ನೂರಾರು ಜನರ ಇತಿಹಾಸವೇ ಕನ್ನಡ ನಾಡಿನ ಇತಿಹಾಸ ಅಂತ ಭಾವಿಸಿ ನಡೆಸಿದ ಸಂಶೋಧನೆ ಚಿದಾನಂದ ಮೂರ್ತಿಯವರ ಅಧ್ಯಯನಗಳು. ಈ ಮಾತು ಅವರ ಒಟ್ಟು ಚಿಂತನೆಯ ತಾತ್ವಿಕತೆ ಅನ್ನುವಂಥದ್ದು ಕಾಕತಾಳೀಯನಲ್ಲ. ಸಮಕಾಲೀನರ ಸಂಶೋಧನೆಗಳ ಜೊತೆ ಕೂಡ ಅವರು ಈ ವಿಚಾರಗಳಲ್ಲಿ ಮುಖಾಮುಖಿ ಆಗಲ್ಲ. ಅವರದೇ ತೀರ್ಮಾನಕ್ಕೆ ಬದ್ಧರಾಗಿ ಕುಂತುಬಿಟ್ಟಂಥವರು ಚಿದಾನಂದ ಮೂರ್ತಿಗಳು. 1975 ವಚನ ಸಾಹಿತ್ಯ ಅನ್ನುವಂಥ ಅವರ ಪುಸ್ತಕ ಪ್ರಕಟ ಆಗುತ್ತೆ. ಅದು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯ ಭಾಗವಾಗಿ ಪ್ರಕಟ ಆದಂಥ ಪುಸ್ತಕ ಬೆಂಗಳೂರು ವಿಶ್ವವಿದ್ಯಾಲಯದಿಂದ. ಅದರಲ್ಲಿ ವಚನ ಸಾಹಿತ್ಯದ ಸ್ವರೂಪ, ಲಕ್ಷಣ, ಬೆಳವಣಿಗೆ, ಅದರ ಹಿನ್ನೆಲೆ, ಪ್ರಮುಖ ವಚನಕಾರರು ಇದನ್ನೆಲ್ಲನೂ ಕೂಡ ಪರಿಚಯಿಸ್ತಾರೆ. ಆ ವಚನ ಸಾಹಿತ್ಯದ ಸಂಗೋಪನ ಯುಗ, ಸಂಕಲನ ಯುಗ ಮೊದಲಾದ ವಿಚಾರಗಳನ್ನು ಚಾರಿತ್ರಿಕವಾಗಿ ಕಟ್ಟಿಕೊಡ್ತಾ ಹೋಗ್ತಾರೆ. ಸೊ ಅದರ ಜೊತೆಗೆ ಈ ವಚನಶೋಧ 1, ವಚನಶೋಧ 2 ಅನ್ನೋಂಥ ಎರಡು ಸಂಪುಟಗಳನ್ನು ಅವರು ಪ್ರಕಟಿಸ್ತಾರೆ. ಈ ಎಲ್ಲ ಬರಹಗಳಲ್ಲಿ ಈ ವಚನ ಚಳುವಳಿಯನ್ನು ಮತ್ತು ವೀರಶೈವ ಲಿಂಗಾಯತ ಧರ್ಮದ ಭಕ್ತಿಯನ್ನು, ಶಿವ ಸರ್ವೋತ್ತಮ ತತ್ವಗಳನ್ನು ವಿಶಾಲವಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತಾರೆ ಅವರು. ಅವ್ರ ಪ್ರಕಾರ ಶರಣರ ಚಳುವಳಿಯ ಮುಖ್ಯ ಅಡಿಗಲ್ಲು ಪ್ರೀತಿ ಅಂತ. ಚಿದಾನಂದ ಮೂರ್ತಿ ಆ ಪ್ರೀತಿಯನ್ನು ಶರಣ ಚಳುವಳಿಯಲ್ಲಿ ಗುರುತಿಸ್ತಾ, ಮನುಷ್ಯ ಪ್ರೀತಿಯೇ ಮುಖ್ಯವಾಗಿರುವಂಥ ಚಳುವಳಿಯನ್ನು ಶರಣ ಚಳುವಳಿ, ವೀರಶೈವ ಚಳುವಳಿ, ಸಾಮಾಜಿಕ ಚಳುವಳಿ, ಕಾಯಕ ಜೀವ ಚಳುವಳಿ ಹೀಗೆಲ್ಲ ಕರೆಯಲಾಗ್ತದೆ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿನೇ ವಚನಗಳ ಧಾರ್ಮಿಕ, ಸಾಮಾಜಿಕ ಮತ್ತು ಭಾಷಿಕ ಚರ್ಚೆಗಳನ್ನು ಕೂಡ ಮಾಡ್ತಾರೆ ಅವರು. ಭಕ್ತಿ ಮಾರ್ಗದ ಸಾಮಾಜಿಕ ಚಿಂತನೆಗಳ ಜೊತೆಗಿಟ್ಟು ವಚನ ಚಳುವಳಿಯ ಹೆಗ್ಗಳಿಕೆಯನ್ನು ಹುಡುಕೋದು ಅವರ ಈ ಬರಹಗಳಲ್ಲಿ ನೋಡ್ಬೋದು ನಾವು ಅಂಥೇಳಿ. ಇನ್ನು ಶೂನ್ಯ ಸಂಪಾದನೆಯನ್ನು ಕುರಿತು ಬರೆದಂಥ ಪುಸ್ತಕದಲ್ಲಿ ಆ ಶೂನ್ಯ ಸಂಪಾದನೆಗಳನ್ನು ಬಹಳ ಶಾಸ್ತ್ರೀಯವಾಗಿ ಚರ್ಚೆಗೆ ತಗೊಳ್ತಾರೆ. ಅವ್ರ ಪ್ರಕಾರ ಶೂನ್ಯ ಸಂಪಾದನೆ ಒಂದು ದೃಷ್ಟಿಯಿಂದ ಇರೋದು ಒಂದೇ, ಆದರೆ ಇನ್ನೊಂದು ದೃಷ್ಟಿಯಿಂದ 4 ಅಂತ ಹೇಳ್ತಾರೆ ಅವರು. ಆದರೆ ಈ 4 ಶೂನ್ಯ ಸಂಪಾದನೆಗಳು ಏನು ಸಿಕ್ಕಿದ್ದವು ಕನ್ನಡದ ಸಂದರ್ಭದಲ್ಲಿ,
ಅವರ ಸ್ವರೂಪ ವೈಶಿಷ್ಟ್ಯಗಳನ್ನು ಶಾಸ್ತ್ರೀಯವಾಗಿ ಅವು ಒಂದು ಬಗೆಯಲ್ಲಿ ಹೇಗಿವೆ, ಒಂದು ವಚನ ಮತ್ತು ಲಿಂಗಾಯತ ಧರ್ಮ ಸೊ ವೀರಶೈವ ಇವುಗಳ ಸಂಬಂಧದಲ್ಲಿ ಅನ್ನೋದನ್ನು ವಿವೇಚನೆಗೆ ಒಳಪಡಿಸಿರುವಂಥದ್ದು ಕಾಣ್ತದೆ ಅಂತ ಹೇಳಿ. ಇನ್ನು ಲಿಂಗಾಯತ ಅಧ್ಯಯನಗಳು ಅನ್ನುವಂಥ ಪುಸ್ತಕ ಕೂಡ ಒಟ್ಟು ವೀರಶೈವ ಸಂಸ್ಕೃತಿಯನ್ನು ಬೇರೆ ಬೇರೆ ನೆಲೆಗಳಿಂದ ಗ್ರಹಿಸೋದಕ್ಕೆ ಮಾಡಿರುವಂಥ ಪ್ರಯತ್ನ ಆಗಿ ಕಾಣುತ್ತೆ. ಲಿಂಗಾಯತ ಸಾಹಿತ್ಯ ಸಮಾಜಗಳನ್ನು ಕುರಿತ ಸುಮಾರು ಒಂದು 50 ಹೆಚ್ಚು ಲೇಖನಗಳು ಈ ಪುಸ್ತಕದಲ್ಲಿ ಇದ್ದಾವೆ. ಮುಂದೆ ಅವರು ಬರೆದಂಥ ವೀರಶೈವ ಧರ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಲಿಂಗಾಯತದಲ್ಲಿ ಕೂಡ ಇದರ ದೊಡ್ಡದಾದಂಥ ಚರ್ಚೆಯನ್ನು ನಾವು ನೋಡ್ತೇವೆ. ಜೊತೆಗೆ ಚಿದಾನಂದ ಮೂರ್ತಿಯವರು ಜಾನಪದ ವಿದ್ವಾಂಸರಲ್ಲದೆ ಹೋದರೂ ಕೂಡ ಅವರು ಪ್ರಾಚೀನ ಕರ್ನಾಟಕವನ್ನು ಕುರಿತ ಅಧ್ಯಯನದ ಕ್ರಮವೇ ಒಂದು ರೀತಿಯಲ್ಲಿ ಜಾನಪದೀಯವಾಗಿರುವಂಥದ್ದು ನಾವು ನೋಡ್ಬೋದು. ಆ ಜಾನಪದೀಯಕ್ಕೆ ಹತ್ತಿರದ ಆಗಿದೆ ಅವರ ಚಿಂತನೆ. ಹಾಗಾಗಿಯೇ ಗ್ರಾಮೀಣದಂತಹ ಬರಹವನ್ನು ಬರೆಯೋದಕ್ಕೆ ಸಾಧ್ಯವಾಗಿಸಿರುವಂಥದ್ದು ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ನಮಗೆ ಗ್ರಹಣವನ್ನು ಕುರಿತ ಅವರ ಅಧ್ಯಯನವನ್ನು ಕೂಡ ನೀವು ಗಮನಿಸ್ಬೋದು ಅಂತ ಹೇಳಿ. ಅಂದರೆ ಅದಕ್ಕೂ ಒಂದು ಪುಸ್ತಕವನ್ನೇ ಬರೀತಾರೆ, ಪೂರ್ಣ ಸೂರ್ಯಗ್ರಹಣ ಅಂತೇಳಿ 1982. ಇದು ಹೇಗಿದೆ ಅಂತೇಳಿದ್ರೆ, ಈ ಸೂರ್ಯಗ್ರಹಣವನ್ನು ಕುರಿತಾಗಿ ವಿಜ್ಞಾನಿಗಳ ನಿಲುವನ್ನು ಪಕ್ಕಕ್ಕೆ ಸರಿಸಿ ಮನುಷ್ಯ ಬದುಕಿನ ಸನ್ನಿವೇಶದ ಒಳ ಜಗತ್ತು ಏನಿದೆ ಅಲ್ಲಿ ಪರಿಶೀಲಿಸುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಒಂದು ಸಾಂಸ್ಕೃತಿಕ ಗುರಿಯಾಗಿಸಿಕೊಂಡು ಸೂರ್ಯಗ್ರಹಣವನ್ನು ಇವರು ಈ ಪುಸ್ತಕದಲ್ಲಿ ವಿವರಿಸ್ತಾರೆ. ಈ ಸೂರ್ಯಗ್ರಹಣ ಕುರಿತಾಗಿ ಜನ ಕಂಡು ಪಾಲ್ಗೊಂಡು ತಮ್ಮ ಬದುಕಿನ ಭಾಗವಾಗಿ ಪ್ರತಿಕ್ರಿಯಿಸುವ ರೀತಿ ನೀತಿಗಳ ಒಂದು ರೀತಿಯ ಸಮಾಜ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥದ್ದು ಈ ಪುಸ್ತಕದಲ್ಲಿ ಕಾಣುತ್ತೆ ಅಂತ ಹೇಳಿ. ಹೀಗೆ ಚಿದಾನಂದ ಮೂರ್ತಿಯವರು ಈ ಜಾನಪದ ಮತ್ತು ಜಾನಪದ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಹಲವು ಬಗೆಯ ಚರ್ಚೆಗಳನ್ನು ಮಾಡಿದ್ದಾರೆ. ಪಗರಣ ಕೂಡ ಅಂಥದ್ದೇ ಇನ್ನೊಂದು ಪುಸ್ತಕ. ಅಲ್ಲಿ ಅವರು ದಂತಕಥೆಗಳು, ಜನಪದ ಕಥೆ, ಐತಿಹ್ಯ, ಪುರಾಣದ ಸಂಕೇತಗಳಲ್ಲಿ ಇತಿಹಾಸದ ಅಧ್ಯಯನದ ಚರ್ಚೆಗಳು ಇದ್ದಾವೆ. ಮತ್ತು ಜಾನಪದ ಆಟ, ಪಾಠ, ವಿನೋದ, ಕುಣಿತ ಅಲ್ಲದೆ ಈ ಲೈಂಗಿಕ ಸಂಕೇತಗಳು ಜನಪದ ಸಂದರ್ಭದಲ್ಲಿ ಹೇಗಿದ್ದಾವೆ ಮತ್ತು ಆ ಬಗ್ಗೆ ಮಾತುಗಳನ್ನು ಕುರಿತಾದಂಥ ಗ್ರಾಮೀಣದ ಒಂದು ಚರ್ಚೆಯನ್ನು ಚಿದಾನಂದ ಮೂರ್ತಿಯವರು ಈ ಜಾನಪದದ ದೃಷ್ಟಿಕೋನದ ಚರ್ಚೆಗಳಲ್ಲಿ ಆಗು ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ಕನ್ನಡ ಸಾಹಿತ್ಯ ಮತ್ತು ಶಾಸನಗಳಲ್ಲಿ ಸಂಗೀತ ವಿಚಾರ ಅನ್ನುವಂಥದ್ದು ಪ್ರಾಚೀನವನ್ನು ಕುರಿತಂಥ ಅವರ ಆಸಕ್ತಿ ಹೇಗೆಲ್ಲ ಹರಡ್ಕೊಂಡಿತ್ತು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅದು. ಆ ಬರಹದಲ್ಲಿ ಪ್ರಾಚೀನ ಕರ್ನಾಟಕದ ಸಂಗೀತದ ಕುರಿತಂಥ ಹಲವಾರು ಮಾಹಿತಿಗಳನ್ನು ಕೂಡಿ ಹಾಕಿರುವಂಥದ್ದು ನೋಡ್ಬೋದು. ಆ ಮೂಲಕ ಸಂಗೀತ ಕುರಿತಂತಹ ಪ್ರಾಚೀನ ಕರ್ನಾಟಕದ ಅಧ್ಯಯನಕ್ಕೆ ಬೇಕಾದಂಥ ಒಂದು ಆಕರವನ್ನು ಅವರು ಹುಡುಕ್ತಾರೆ ಅಂತ ಹೇಳಿ. ಭಾಷಾ ವಿಜ್ಞಾನದ ತಿಳಿವನ್ನು ಕುರಿತ ಹಾಗೆ ಚಿದಾನಂದ ಮೂರ್ತಿಯವರ ವಾಗಾರ್ಥ ಮತ್ತು ಮತ್ತೊಂದು ಪುಸ್ತಕ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಇದನ್ನು ಗಮನಿಸ್ಕೋಬಹುದು. ಭಾಷಾ ವಿಜ್ಞಾನದ ಮೂಲ ತತ್ವಗಳು, ನಾನು ಹಿಮ್ಮೆ ಓದುವ ಕಾಲಕ್ಕೆ ಕೂಡ ಅನೇಕರು ಭಾಷಾ ವಿಜ್ಞಾನದ ಕಲಿಕೆಯ ಬೇಸಿಕ್ಸನ್ನು ಕಲಿಯೋದಕ್ಕೆ ಅವರ ಪುಸ್ತಕವನ್ನು ಬಹಳವಾಗಿ ಬಳಸ್ತಾ ಇದ್ದನ್ನು ನಾನು ನೋಡಿದ್ದೀನಿ. ಇವತ್ತಿಗೂ ಕೂಡ ಆ ಪುಸ್ತಕ ಬಳಕೆಯಲ್ಲಿರುವಂಥದ್ದನ್ನು ಗಮನಿಸ್ಕೋಬಹುದು ಅಂತ ಹೇಳಿ. ಇನ್ನು ಅವರ ವಾಗಾರ್ಥ ಪುಸ್ತಕದಲ್ಲಿ ಇರುವಂಥ ಸುಮಾರು 20 ಹೆಚ್ಚು ಬರಹಗಳಲ್ಲಿ ಕರ್ನಾಟಕದ ಆ ವ್ಯಕ್ತಿನಾಮ, ಸ್ಥಳನಾಮ, ಶಬ್ದ ನಿಷ್ಪತ್ತಿ ಈ ಮೊದಲಾದ ಸಂಗತಿಗಳನ್ನು ಈ ಶಾಸನ, ಸಾಹಿತ್ಯ, ಇತಿಹಾಸ, ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ವಿವರಿಸಿರುವಂಥದ್ದು ಕಾಣಿಸ್ತದೆ. ವೀರಗಲ್ಲು, ಮಾಸ್ತಿಗಲ್ಲು ಅನ್ನೋದು ಕೂಡ ಒಂದು ಪುಸ್ತಕನ ಬರೀತಾರೆ ಅವರು. ಆ ಮೂಲಕವೂ ಕೂಡ ಪ್ರಾಚೀನ ಕರ್ನಾಟಕದ ವೀರ ಮೌಲ್ಯಗಳನ್ನು ಮತ್ತು ಅದರ ಸ್ವರೂಪವನ್ನು ಕಾಣೋದಕ್ಕೆ ಪ್ರಯತ್ನಿಸಿರುವಂಥದ್ದನ್ನು ನೋಡ್ಬೋದು ಅಂತ ಹೇಳಿ. ಇನ್ನು ಚಿದಾನಂದ ಮೂರ್ತಿಯವರು ಬರೆದಂಥ ಸಂಶೋಧನೆಯನ್ನು ಕುರಿತಾದಂಥ ಪುಸ್ತಕಗಳು ನಮಗೆ ಬಹಳ ಮುಖ್ಯವಾಗಿರುವಂಥವು. ಅವರ ಸಂಶೋಧನಾ ತರಂಗ 1, ಸಂಶೋಧನಾ ತರಂಗ 2 ಅನ್ನುವಂತಹ 2 ಸಂಪುಟಗಳನ್ನು ಪ್ರಕಟಿಸ್ತಾರೆ. ಅದಕ್ಕೂ ಮೊದಲು ಸಂಶೋಧನೆ ಅನ್ನೋ ಹೆಸರನ್ನು ಒಂದು ಪುಸ್ತಕ ಕೂಡ ಪ್ರಕಟಿಸಿದ್ದಾರೆ ಅವರು. ಅವರು ಸಂಶೋಧನೆಯ ಜಾಡನ್ನು, ಆ ದಾರಿಯ ತಾತ್ವಿಕತೆ ಮತ್ತು ಅನ್ವಯಿಕತೆಯನ್ನು ತಿಳಿಸಿಕೊಡುವಂಥ ಬರಹಗಳು ಅವು. ಒಂದು ಬಗೆಯಲ್ಲಿ ಅವರು ಪ್ರಾಚೀನದ ಬೆನ್ನು ಹಿಡಿದು ನಡೆಸಿರುವಂಥ ಹುಡುಕಾಟಗಳ ಜಸ್ಟಿಫಿಕೇಷನನ್ನು ಈ ಬರಹಗಳಲ್ಲಿ ಕೊಡ್ತಾ ಹೋಗ್ತಾರೆ ಅಂತ ಅನಿಸುತ್ತೆ. ಅಂದರೆ ಕರ್ನಾಟಕದ ಬದುಕಿನ ಪ್ರಾಚೀನ ಮೌಲ್ಯಗಳು ಏನಿದ್ವು,
ಅವುಗಳನ್ನು ಹುಡುಕುವ ತಮ್ಮ ಸಂಶೋಧನೆಯ ಮೌಲ್ಯಗಳೇನಿದ್ದವು, ಈ ಎರಡನ್ನು ಒಟ್ಟೊಟ್ಟಿಗೆ ಮುಂದಿಡುವಂತಹ ಚಿಂತನೆ ನಮಗೆ ಸಂಶೋಧನೆಯನ್ನು ಕುರಿತಾದ ಅವರ ಈ ಬರಹಗಳಲ್ಲಿ ಕಾಣ್ತದೆ. ಸೊ ಭಾಷೆಯನ್ನು ಕುರಿತ ಹಾಗೆ ಆಗಲೇ ಹೇಳಿದ್ದಲ್ಲ, ಸೊ ಆ ವಿಚಾರಗಳು ಕೂಡ ಅದರ ತಾತ್ವಿಕತೆಯನ್ನು ಕೂಡ ಇಲ್ಲಿ ನೋಡಬಹುದು ಅಂತ ಹೇಳಿ. ಚಿದಾನಂದ ಮೂರ್ತಿಯವರ ಒಟ್ಟು ಸಂಶೋಧನೆಯ ಒಳಗಡೆ ಬಹಳ ಮುಖ್ಯವಾಗಿ ಎದ್ದು ಕಾಣುವಂಥ ಬರಹಗಳು ಅಂತೇಳಿದ್ರೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಅಸ್ಪೃಶ್ಯತೆ ಅನ್ನುವಂಥ ಎರಡು ಪುಸ್ತಕಗಳು. ಈ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥದ್ದು ಅವರು ಪಿ ಎಚ್ ಡಿ ಪದವಿಗೋಸ್ಕರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ದಿನಂಶ್ರೀಯವರ ಮಾರ್ಗದರ್ಶನದಲ್ಲಿ ಮಾಡಿದಂಥ ಸಂಶೋಧನೆ ಅದು. ಇವತ್ತಿಗೂ ಕೂಡ ಎಷ್ಟು ಜನಪ್ರಿಯ ಪುಸ್ತಕ ಆಗಿದೆ ಅಂತೇಳಿದ್ರೆ ಶಾಸನವನ್ನು ಓದುವಂಥ ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಆ ಕರೆಗಳಿಗಾಗಿ ಮತ್ತು ಅದರ ವಿಶ್ಲೇಷಣೆಯ ಕ್ರಮಕ್ಕಾಗಿ ಅದರ ಪ್ರಾಚೀನದ ಸತ್ವಗಳನ್ನು ಹಿಡಿಯೋದಕ್ಕಾಗಿ ಆ ಚಿದಾನಂದ ಮೂರ್ತಿಯವರ ಆ ಪುಸ್ತಕವನ್ನು ಯಾವಾಗಲೂ ಕೈಲಿ ಹಿಡ್ಕೊಂಡು ಓಡಾಡೋದನ್ನು ಗಮನಿಸ್ಬೋದು ಅಂತ ಹೇಳಿ. ಇಲ್ಲಿ ಅವರು ಕ್ರಿಸ್ತಶಕ 450 ಶುರುವಾಗಿ ಕ್ರಿಸ್ತಶಕ 1150 ಶಾಸನಗಳನ್ನು ಆಕರವಾಗಿ ಮಾಡಿಕೊಂಡು ನಡೆಸಿರುವಂಥ ಒಂದು ಪ್ರಾಚೀನ ಕರ್ನಾಟಕದ ಅಧ್ಯಯನ ಇದೆ. 5ನೇ ಶತಮಾನದಿಂದ 12ನೇ ಶತಮಾನದ ಅವಧಿಯ ಕಾಲದಲ್ಲಿ ಮುಖಾಮುಖಿಯಾದಂಥ ಜೈನ, ಬೌದ್ಧ, ಶೈವ, ವೈಷ್ಣವ ಧರ್ಮಗಳನ್ನು ಅವುಗಳ ಏಳು ಬೀಳುಗಳನ್ನು ಇಲ್ಲಿ ಅವರು ಚರ್ಚೆಗೆ ತಗೊಳ್ತಾರೆ. ಮತ್ತು ಆ ಕಾಲದಲ್ಲಿ ದೇವಸ್ಥಾನ ಒಂದು ಸಾಮಾಜಿಕ ಸಂಸ್ಥೆಯಾಗಿ ಬೆಳೆದಂಥ ಬಗೆಯನ್ನು ಚರ್ಚಿಸ್ತಾರೆ. ಪ್ರಾಚೀನ ವಿದ್ಯಾಭ್ಯಾಸ ಕ್ರಮಗಳು, ಕಲಿಕೆ ಬರವಣಿಗೆ ಕುರಿತಾಗಿ, ಮತ್ತು ಪ್ರಾಚೀನ ಕಾಲದ ಯುದ್ಧ ಕಲೆಯ ಕುರಿತಾಗಿ, ಅದಕ್ಕೆ ಸಂಬಂಧಿಸಿದಂಥ ಆಯುಧಗಳು, ಯುದ್ಧವಾದ್ಯಗಳು, ಕಾಳಗದ ಬೇರೆ ಬೇರೆ ಬಗೆಗಳು, ಈ ಎಲ್ಲ ಕುರಿತಾದಂಥ ಬಹಳ ವಿಸ್ತಾರವಾದಂಥ ಅಧ್ಯಯನ ಈ ಪುಸ್ತಕದಲ್ಲಿ ಇದೆ. ಜೊತೆಗೆ ಪ್ರಾಚೀನ ಕರ್ನಾಟಕದಲ್ಲಿದ್ದಂಥ ಒಂದು ಆತ್ಮಬಲಿಯ ಪ್ರಕಾರಗಳು, ಅದರ ಕಾರಣಗಳು, ಪರಿಣಾಮಗಳನ್ನು ಕೂಡ ಚರ್ಚಿಸಲಾಗಿದೆ. ಆ ಕಾಲದ ರಾಜಕೀಯ ಆಡಳಿತ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆಗಳು ಮತ್ತು ಪ್ರಾಚೀನ ಕರ್ನಾಟಕದ ಕಲೆಗಳು ಇವೆಲ್ಲವನ್ನು ಶಾಸನಗಳ ಆಧಾರದ ಮೂಲಕ ಅವರು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನು ಒಟ್ಟು ಒಂದು ಪ್ರಾಚೀನ ಕನ್ನಡ ಸಂಸ್ಕೃತಿಯನ್ನು ಆ ಮೂಲಕ ಕಟ್ಟಿಕೊಡೋದಕ್ಕೆ ಪ್ರಯತ್ನಿಸಿರುವಂಥದ್ದು ನಮಗೆ ಈ ಕೃತಿಯಲ್ಲಿ, ಈ ಸಂಶೋಧನೆಯಲ್ಲಿ ಕಾಣುತ್ತೆ ಅಂತ ಹೇಳಿ. ಇನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಅಸ್ಪೃಶ್ಯತೆ ಕೃತಿಯು ಅದು ಮಧ್ಯಕಾಲಕ್ಕೂ ಹಿಂದಿನ ಕರ್ನಾಟಕ ಸಮಾಜದ ಅಸ್ಪೃಶ್ಯತೆಯ ಆಚರಣೆ ಮತ್ತು ಮಧ್ಯಕಾಲೀನ ಚರಿತ್ರೆಯಲ್ಲಿ ಆಚರಣೆ ನಡೆಗಳು ಹೇಗಿದ್ದವು, ಕನ್ನಡದ ಕವಿಗಳು ಈ ಅಸ್ಪೃಶ್ಯತೆಯನ್ನು ಹೇಗೆ ದಾಖಲಿಸಿದ್ದಾರೆ, ಆ ಕಾಲದ ಅಸ್ಪೃಶ್ಯತೆಯ ಸಂಕಟಗಳು ಎಂಥವಾಗಿದ್ದವು, ಮಧ್ಯಕಾಲದ ಶುರುವಿನ ವಚನ ಚಳುವಳಿಯಲ್ಲಿ ಅಸ್ಪೃಶ್ಯತೆಯ ಕುರಿತಾಗಿ ನಡೆದದ್ದೇನು, ಅವತ್ತಿನ ಬಿಕ್ಕಟ್ಟುಗಳಲ್ಲಿ ಆದ ಪರಿಣಾಮಗಳೇನು, ಇವೆಲ್ಲವನ್ನು ವಿವರವಾಗಿ ಚರ್ಚಿಸಿರುವಂಥ ಪುಸ್ತಕ ಇದು. ಹಾಗೆ ನೋಡಿದ್ರೆ ಚಿದಾನಂದ ಮೂರ್ತಿಯವರ ಹುಡುಕಾಟದ ಪ್ರತಿಭೆ ಅಗಾಧವಾದದ್ದು ಅಂತಲೇ ಹೇಳಬೇಕು. ಆ ಮಟ್ಟಿಗೆ ಅವರು ಸಾಹಿತ್ಯ, ಶಾಸನ, ಊರು ಕೇರಿಗಳ ಜಾಡು ಹಿಡಿದು ಹಠಕ್ಕೆ ಬಿದ್ದವರ ಹಾಗೆ ಸಂಶೋಧನೆಯನ್ನು ನಡೆಸಿದ್ದಾರೆ. ತಮ್ಮ ಈ ಹುಡುಕಾಟದಲ್ಲಿ ಕನ್ನಡಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥವರು ಚಿದಾನಂದ ಮೂರ್ತಿಗಳು. ಕನ್ನಡದ, ಕರ್ನಾಟಕದ ಪ್ರಾಚೀನವನ್ನು, ಅದರ ವೈಭವವನ್ನು ಮತ್ತು ಅವತ್ತಿನ ಬದುಕನ್ನು, ಅವತ್ತಿನಂತೆ ಜೀವಿಸುವಂಥ ಕನ್ನಡಿಗರನ್ನು ಎಚ್ಚರಿಸಲು ಬದುಕಿನದ್ದಕ್ಕೂ ಪ್ರಯತ್ನಪಟ್ಟಂಥವ್ರು ಚಿದಾನಂದ ಮೂರ್ತಿಗಳು. ಅವರ ಈ ಅಧ್ಯಯನಗಳು ಬಹು ಬೆಲೆಯುಳ್ಳವಾದರೂ ಕೂಡ ಕೆಲವೊಮ್ಮೆ ಪ್ರಾಚೀನದ ಭ್ರಮೆಯಲ್ಲಿ ಅದನ್ನೇ ವಾಸ್ತವವಾಗಿಸುವಲ್ಲಿನ ಅವರ ತೀರ್ಮಾನಗಳು ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕುವಂಥ ಬರಹಗಳಾಗಿವೆ ಅಂತ ಅನ್ನಿಸ್ತದೆ. 16 ಪ್ರಶ್ನೆಗಳನ್ನು ಕೇಳೋ ಹಾಗೆ ಮಾಡ್ತವೆ. ಈ ಮೊದಲೇ ಹೇಳಿದಾಗೆ ನಮ್ಮ ಕಾಲದ ಕಣ್ಣಿನಿಂದ ಅವನ್ನು ಮರುಪರಿಶೀಲಿಸುವ, ರೂಪಿಸಿಕೊಳ್ಳುವ ಅಗತ್ಯವಂತೂ ಬಹಳ ದೊಡ್ಡದಾಗಿ ಇದ್ದೇ ಇದೆ. ಇದು ಯಾವತ್ತಿನ ಅಧ್ಯಯನಗಳ ಸವಾಲು ಕೂಡ ಹೌದು. ಚಿದಾನಂದ ಮೂರ್ತಿಯವರು ಪ್ರಾಚೀನ ಅಧ್ಯಯನಗಳನ್ನು ಕುರಿತು ಬಹು ದೊಡ್ಡ ಸವಾಲುಗಳನ್ನು ನಮ್ಮ ಎದುರಿಗೆ ಇರಿಸಿ ಹೋಗಿದ್ದಾರೆ ಅಂತಲೇ ನನ್ನ ಅನಿಸಿಕೆ. ಅವಕ್ಕೆ ಎದುರಾಗಬೇಕಾದಂಥ ದೊಡ್ಡ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅಂತ ಅಂದ್ಕೊಳ್ತೀನಿ. ಅವರ ಅಧ್ಯಯನದ ಕಟಿಬದ್ಧ ದುಡಿಮೆಯ ಶಿಸ್ತಿದೆಯಲ್ಲ, ಅದು ಯಾರೂ ಅನುಸರಿಸುವಂಥದ್ದು. ಆ ಬಗೆಯ ದುಡಿಮೆ ಸಂಶೋಧಕರಿಗೆ ಬಹಳ ಮುಖ್ಯ. ಯಾವಾಗಲೂ ಚಿದಾನಂದ ಮೂರ್ತಿಯವರ ಅಧ್ಯಯನದ ದಾರಿಗಳನ್ನು ವಿದ್ವತ್ತನ್ನು ಬಳಸಿಕೊಂಡು ಮತ್ತು ಆ ವಿದ್ವತ್ತನ್ನು ಪ್ರಶ್ನಿಸಿಕೊಂಡು ಬೆಳೆದ
ಕನ್ನಡಕ್ಕೆ ಅಗತ್ಯವಾದದ್ದನ್ನು ಆಲೋಚಿಸ್ತಾ ಇರುವಂತಹ ಅವರ ಅನೇಕ ಶಿಷ್ಯರು ನಮ್ಮ ನಡುವೆ ಇದ್ದಾರೆ, ನನ್ನಂಥವ್ರಿಗೆ ಪಾಠ ಹೇಳಿದ್ದಾರೆ. ನಮ್ಮ ನಡುವೆ ಇರುವಂತಹ ಚಿಂತಕರು ಬಹಳ ದೊಡ್ಡ ದೊಡ್ಡ ಚಿಂತನೆಗಳನ್ನು ಕೂಡ ಇವತ್ತು ಕನ್ನಡಕ್ಕೆ ಕೊಡ್ತಾ ಇದ್ದಾರೆ. ಅಂದರೆ ಈ ಮೂಲಕ ಚಿದಾನಂದ ಮೂರ್ತಿಯವರ ಅಧ್ಯಯನದ ಪರಂಪರೆಯನ್ನು ಪ್ರಶ್ನಿಸ್ತಲೇ ಒಂದು ಹೊಸತನ್ನು ಹೊರಗೆ ತೆಗೆಯುತ್ತಾ ಕನ್ನಡದ ಆಲೋಚನೆಗಳನ್ನು ಕಟ್ತಾ ಇರುವಂಥವರು ಅವರು. ಇದು ಚಿದಾನಂದ ಮೂರ್ತಿಯವರಿಗೆ ಸಲ್ತಾ ಇರುವಂತಹ ಗೌರವ ಅಂತ ಹೇಳಿ ನಾನು ತಿಳಿದಿದ್ದೇನೆ. ನಮಸ್ಕಾರ.